ಸೊ ಇವತ್ತಿನ ನಮ್ಮ ಟಾಸ್ಕ್ ಇದು ಸೊ ಮೇಲಕ್ಕೆ ಹೋಗಬೇಕು ಗುರು ಸೊ ಮುಂದೆ ಏನೋ ಒಂದು ಪ್ಲೇಸ್ ಇದೆ ಅಲ್ಲಿ ಆಕ್ಚುಲಿ ಇದಕ್ಕೆ ಸಂಬಂಧಪಟ್ಟಿರೋದೆ ಸೊ ಅದು ತೋರಿಸ್ತೀನಿ ನೋಡ್ಕೊಂಡಿರಿ ನೋಡಿ ಇಲ್ಲೊಂದು ಬೋರ್ಡ್ ಇರುತ್ತೆ ಆ ಬೋರ್ಡ್ ಹತ್ರ ನೋಡಿ ಇದು ಸ್ವಲ್ಪ ಆಫ್ ರೋಡ್ ಮಾಡಬೇಕಷ್ಟೇ ಆ ಬೋರ್ಡ್ ಹತ್ರ ತಗೊಂಡ್ರೆ ಏನಪ್ಪ ಏನಾಯ್ತಪ್ಪ ಸೊ ಸ್ವಲ್ಪ ಆಫ್ ರೋಡ್ ಆದಮೇಲೆ ಹೋಗ್ಬೋದು ನೋಡಿ ಹಿಂಗಿದ್ಯೋ ಸೊ ತುಂಬ ಮೇಲೆ ಹೋಗಲ್ಲ ಸ್ವಲ್ಪ ಇಲ್ಲಿವರೆಗೆ ಹೋಗುತ್ತೆ ಅಷ್ಟೇ ಇಲ್ಲಿಂದ ನಾವು ಟ್ರಕ್ ನೋಡ್ಕೊಂಡು ಅಷ್ಟು ದೂರ ಹೋಗಬೇಕು ನೋಡ್ಕೊಳ್ಳಿ ಈ ಥರ ಇಲ್ಲ ಎಲ್ಲಾದರೂ ಪಾರ್ಕಿಂಗ್ ಆಗಿಬಿಟ್ಟು ನಡ್ಕೊಂಡು ಹೋಗೋದು ಬೆಟ್ರು ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೊಂದು ದೇವಸ್ಥಾನ ಇದೆ ಸ್ವಾಮಿ ಯಾವ ದೇವಸ್ಥಾನ ಇದು ಮರಮ್ಮ ಆಕ್ಚುಲಿ ಇದು ಮೇನ್ ದ್ವಾರ ನಾವು ಆ ಸೈಡಿಂದ ಬಂದ್ವಿ ನೀವು ಆ್ಯಕ್ಚುಲಿ ಈ ಸೈಡಿಂದ ಬಂದರೆ ಇವೆಲ್ಲ ಕವರ್ ಮಾಡ್ಬೋದು ಇದು ನೋಡಿ ಇದು ಎಂಟ್ರೆನ್ಸು ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಾಗಿಲಿಗೆ ಕಬ್ಬಿಣ ಬಾಗಿಲು ಆಗ್ತಿದ್ರಂತೆ ಕಬ್ಬಿಣದ್ದು ಬಾಗಿಲು ಸೊ ನೋಡ್ಬೋದು ಹಿಂಗಿದೆ ಅಂತ ಸೊ ಇಲ್ಲೊಂದೆರಡು ಟೆಂಪಲ್ ಇದೆ ಅಲ್ಲೊಂದು ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು ಇನ್ನು ಸ್ವಲ್ಪ ಮುಂದೆ ಹೋದರೆ ಗಣಪತಿ ಟೆಂಪಲ್ ಬರುತ್ತೆ ಆಗಿನ ಕಾಲದಲ್ಲಿ ಸ್ಟ್ರಕ್ಚರ್ ಎಲ್ಲ ಹಂಗೆ ಇದೆ ಇವೆಲ್ಲ ದೊಡ್ಡ ದೊಡ್ಡ ದ್ವಾರಗಳು ಇವೆಲ್ಲ ನೋಡಿ ಎಷ್ಟಿದೆ ರಂಗಮಂದಿರ ಇದು ರಾಜರ ಕಾಲದಲ್ಲಿ ತೋರಿಸ್ತಾರಲ್ಲ ಆಸನ ಎಲ್ಲ ನೋಡಿ ಏನಪ್ಪ ಅದು ಕುರ್ಚಿ ರಾಜರೆಲ್ಲ ಕೂತ್ಕೊಂಡು ಸೊ ಯಾ ಅವು ಆಗಿನ ಕಾಲದಲ್ಲಿ ನೋಡಿ ಹೆಂಗಿದೆಯಂತ ಸೊ ಇದೆಲ್ಲ ಗೋಡೆ ಆ್ಯಕ್ಚುಲಿ ಇದೆಲ್ಲ ಬಿಲ್ಡಿಂಗ್ ಟೈಪ್ ಇರುತ್ತೆ ಮೇ ಬಿ ನೋಡ್ಬೋದು ಈಗ ಇವಾಗಲೂ ಕಾಣಿಸಿದೆ ನೋಡಿ ಈ ಗೋಡೆ ಥರ ನೋಡಿ ಫ್ರೆಂಡ್ಸ್ ಇದೇ ಗುಮ್ಮನಾಯಕನ ಪಾಳ್ಯ ಪುರಾತನ ಕಾಲದ ಕೋಟೆ ಸೊ ಇವೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದು ಬಂದುಬಿಟ್ಟು ಆ್ಯಕ್ಚುಲಿ ಈ ರಾಣಿಯವರ ಅದೇನಂತಾರೆ ಗುರು ರಾಣಿಯವರ ವಸತಿ ಗೃಹನೇ ಏನಂತಾರೆ ಇದನ್ನು ಸೊ ನೋಡಿದ್ರೆ ಎಲ್ಲ ಬಾಯ್ಸ್ ಎಲ್ಲ ಮೇಲೆ ಎತ್ತಿದ್ದಾರೆ ಸೊ ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ ಇದು ಸ್ವಲ್ಪ ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಕಾಣಿಸ್ತಿದೆಯಲ್ಲ ಆನೆಯನ್ನು ಕಟ್ಟಾಗ್ತಿದ್ರಂತ ಈ ಪ್ಲೇಸಲ್ಲಿ ಆವಾಗ ಇವಾಗಲೂ ಹಂಗೆ ಇದೆ ನೋಡಿ ಕೋಟೆಗೆ ಇಲ್ಲಿಂದ ಎಂಟ್ರೆನ್ಸ್ ಇದು ಇದು ಫಸ್ಟ್ ದ್ವಾರ ಅಂತಾರಲ್ಲ ಅದಿದು ಸೇಮ್ ಹಂಗೆ ಇದೆ ನೋಡಿ ಆವಾಗಲೇ ಹೆಂಗೆ ಕಟ್ಟಿದಾರೋ ಹಂಗೆ ಇದೆ ಬಟ್ ಸ್ವಲ್ಪ ಶಿಥಿಲ ಆಗಿದೆ ಅಷ್ಟೇ ನೋಡಿ ನಾವು ಟೆಂತಲ್ಲಿ ಬಂದಾಗ ಇವಾಗ ನೀಟಾಗಿತ್ತು ಇವಾಗ ನೋಡಿದ್ರೆ ತುಂಬ ಇದಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ತೋರಿಸ್ತೀನಿ ಅಯ್ಯೋ ತುಂಬ ಕೆಳಗಡೆ ಇದೆ ಗುರು ನನ್ನ ಮಗನೇ ಹಂದಿ ಥರ ಇದೆಯಾ ನನ್ನ ಬಾಡಿ ನನ್ನನ್ನೇ ಬೈಕೋತಿದೆ ಗುರು ಈಗಿನ ಕಾಲದಲ್ಲೆಲ್ಲ ಒಂದು 70 ವರ್ಷ ಕೊಡ್ತಾರೆ ಅಷ್ಟೇ ಗ್ಯಾರಂಟಿ ಇವಾಗ ಇಂಜಿನಿಯರ್ಸ್ ಎಲ್ಲ ಇದು ನೋಡಿದೆ ಎಷ್ಟು ಬಾಬಾ ಸೊ ನೋಡಿ ಇಲ್ಲಿ ಅರ್ಧ ಬಂದಮೇಲೆ ವ್ಯೂ ಹಿಂಗೆ ಕಾಣಿಸುತ್ತೆ ಅಲ್ಲೊಂದು ಕೆರೆ ಇದೆ ಅಲ್ಲೊಂದು ಕೆರೆ ಇದೆ ಅಲ್ಲೊಂದು ಕೆರೆ ಅಲ್ಲೊಂದು ಕೆರೆ ಅಲ್ಲೊಂದು ಕೆರೆ ಆ ಕಡೆ ಲಾಸ್ಟಲ್ಲಿ ಒಂದು ಕೆರೆ ಇದೆ ಸುತ್ತಲೂ ಹೆಂಗೆ ವ್ಯೂ ಕಾಣಿಸುತ್ತೆ ನೋಡಿ ನೀವು ಬಂದ್ಬಿಟ್ಟು ಒಂದು ದಿನ ನೋಡ್ಕೊಂಡು ಹೋಗ್ಬೋದು ನೀವು ಇಲ್ಲೊಂದು ಟೆಂಪಲ್ ಇದೆ ಲಾಸ್ಟಲ್ಲಿ ಹೋಗೋಣ ಅಲ್ಲಿ ಮೇಲೆ ಹೋಗ್ಬಿಟ್ಟು ಬರೋಣ ಇವಾಗ ಇದು ಬಂದ್ಬಿಟ್ಟು ಇದ್ರೊಳಗಡೆ ದಾರಿ ಇದೆಯಂತೆ ಈ ಕಡೆಯಿಂದ ಆಚೆ ಹೋಗ್ಬೋದು ಅಂತ ಹೇಳ್ತಿದ್ರು ಅದಿಷ್ಟೋರ್ಗೆ ನಿಜನೇ ಗೊತ್ತಿಲ್ಲ ನನ್ನ ಬಾಡಿಗಂತೂ ಒಳಗಡೆ ಹೋಗೋಕೆ ಚಾನ್ಸೇ ಇಲ್ಲ ನನಗೆ ಗೊತ್ತು ಅದಕ್ಕೆ ನಾನು ಟ್ರೈ ಕೂಡ ಮಾಡಿಲ್ಲ ಇದೆಲ್ಲ ಕೋಟೆಯಿಂದ ಕಾಣಿಸ್ತಿದೆಯಲ್ಲ ಮೇನ್ ಕೋಟೆ ಮೇಲೆ ಇದೆ ತೋರಿಸಿ ನಡೀದೆ ಕಾಣಿಸ್ತಿದೆ ಆಮೇಲೆ ನೀನು ಆಲ್ಮೋಸ್ಟ್ ಮೇಲಕ್ಕೆ ಬಂದ್ಬಿಟ್ವಿ ನೋಡಿ ಸ್ವಲ್ಪ ಟಾಪ್ ಹೋದ್ಮೇಲೆ ಈ ಥರ ವ್ಯೂ ಕಾಣಿಸುತ್ತೆ ನೋಡಿ ನಾವೆಲ್ಲಿಂದ ಬಂದ್ವಿ ಗೊತ್ತಾ
ಅಲ್ಲಿಂದ ಹಂಗೆ 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 ಅಲ್ಲಿ ತಗೊಂಡು ಹಂಗಿಂದ ಹಂಗೆ 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 ನೋಡ್ಬೋದು. ಹಿಂಗೆ ಈ ಥರ ಬರುತ್ತೀವಿ, ಹಿಂಗಿದೆ ದಾರಿ. ಭಾರಿ ಸ್ವಲ್ಪ ಕೆಟ್ಟೋಗಿದೆ ಬಟ್ ಪರವಾಗಿಲ್ಲ, ಬರ್ಬೋದು. ಇದು ಮೇನ್ ಲಾಸ್ಟ್ ದ್ವಾರ. ಸೊ ಬನ್ನಿ, ಇನ್ನ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಶಾಸನ ಇದೆ, ಆಗಿನ ಕಾಲದ ಶಾಸನ, ಅದು ನೋಡ್ಕೊಂಬರೋಣ. ನೋಡಿ ಶಾಸ ಅಲ್ಲಿ ಅಷ್ಟು ಹಿಸ್ಟೋರಿಕಲ್ ಪ್ಲೇಸಲ್ಲಿ ಆ ಶಾಸನನ ಹೆಂಗೆ ಆಗಿಬಿಟ್ಟಿದೆ, ಹೆಂಗಿದೆ ನೋಡಿ, ಎಲ್ಲ ಗಿಡ ಮರ ಎಲ್ಲ ಅದ್ರ ಮೇಲೆ ಬಂದುಬಿಟ್ಟಿದೆ. ಎಷ್ಟು ಚೆನ್ನಾಗಿ ಶಾಸನ ಆವಾಗ, ನನಗಂತೂ ಅರ್ಥ ಆಗಿಲ್ಲ ಬಟ್ ಕನ್ನಡದಲ್ಲೇ, ಬಟ್ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು, ನನಗೆ ಗೊತ್ತಾಗಲಿಲ್ಲ. ನೋಡ್ಬೋದು. ಸೊ ಇದು ಬಂದುಬಿಟ್ಟು ಇದಕ್ಕೆ ತುಂಬ ಹಿಸ್ಟ್ರಿ ಇದೆ ಈ ನೀರಿಗೆ. ಯಾವತ್ತು ಎಷ್ಟೇ ಬಿಸಿಲು ಬಂದು ಎಷ್ಟೇ ಬರಗಾಲ ಬಂದರೂ ಈ ನೀರು ಒಳಗಡೆ ಹೋಗಲ್ಲ ಅಂತ ಫಸ್ಟಿಂದ ಇದು. ನೀರು ಹಂಗೆ ಇರುತ್ತೆ, ಎಷ್ಟು ಯಾವಾಗಾದ್ರೂ ಬನ್ನಿ, ನೀರು ಹಂಗೆ ಇರುತ್ತೆ. ಸೊ ಇದು ಮೇಲೆ ಟಾಪ್ ವ್ಯೂ ಇದು. ಇದು ಮೇಲೆ ಇದು ನೋಡಿ, ಇದೇನು ಗೊತ್ತಾ, ಪಿ ಬಂದೂಕಿನಿಂದ ಆ ಕಡೆ ನೋಡ್ತಿದ್ದೆ, ಏನಂತಾರೆ ಗುರಿ ಇಡ್ತಾರಲ್ಲ ಅದು, ಬಂದೂಕು ಇಟ್ಕೊಂಡು. ಸೊ ಇದು ರೈಟ್ ಸೈಡ್ ವ್ಯೂ, ಈ ಸೈಡು. ಸೊ ಟಿಪ್ಪು ಸುಲ್ತಾನ್ ಸೈನ್ಯ ಇದು ಆ್ಯಕ್ಚುಲಿ ಇದಕ್ಕೆ ಧ್ವಂಸಕ್ಕೆ ಕಾರಣ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಸೈನ್ಯ. ಸೊ ಅವ್ರ ಕಡೆಯಿಂದ ಧ್ವಂಸ ಆಗಿರೋದು ಇವೆಲ್ಲ, ಅವ್ರ ಕಡೆಯಿಂದ ಆಗಿರೋ ಡ್ಯಾಮೇಜ್ ಅಂತ ಹೇಳ್ತಾರೆ. ಇವೆಲ್ಲ ನೋಡ್ಬೋದು ಆ ಕಡೆ ಕಾಣ್ತಿದೆಯಲ್ಲ. ಸೊ ಆ ಬೆಟ್ಟದಿಂದ ಪಿರಂಗಿ ಗುಂಡುಗಳನ್ನ ಇದ್ರ ಮೇಲೆ ಹಾಕ್ತಿದ್ರಂತೆ. ಸೊ ಇವೆಲ್ಲ ಈ ಡ್ಯಾಮೇಜ್ ಎಲ್ಲ ಮೇನ್ ಅದರಿಂದನಂತೆ. ಬನ್ನಿ ಹಿಂಗೆ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆಯೋ ಕೆಳಗಡೆ ಎಲ್ಲ. ಅಲ್ಲಿ 3 ಕೋಟೆ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ತುಂಬ ಕೋಟೆ ಇದೆ ಬಟ್ ಅದು ಕೌಂಟ್ ಮಾಡೋಕ್ಕ ನನ್ಗೆ ಕೌಂಟ್ ಮಾಡೋಕ್ಕೂ ಕಾಣಿಸಿಲ್ಲ ಅಷ್ಟು. ಎಲ್ಲ ಬಿಲ್ಡ್ಸ್ ಆಗಿದ್ದಾರೆ. ನೋಡ್ಬೋದು ಮೇಲೆ ಹೆಂಗಿದೆ ವ್ಯೂ ಅಂತ. ಸೊ ಇದು ಬ್ಯಾಕ್ ಸೈಡ್ ವ್ಯೂ ಆ್ಯಕ್ಚುಲಿ ಇದೆಲ್ಲ. ಏನಾದರೂ ಅಬ್ಸರ್ವ್ ಮಾಡೋಕ್ಕೆ ಇಲ್ಲಿಂದ ಯಾರಾದರೂ ಬರ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡೋಕ್ಕೆ ಈ ಪ್ಲೇಸ್ಗಳು. ಸೊ ಇದ್ರ ಹಿಸ್ಟ್ರಿ ಬಗ್ಗೆ ನಾನು ಹೇಳ್ತೀನಿ, ಕಂಪ್ಲೀಟ್ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ, ಒಂದೇ ಸಲ ಹೇಳೋಕ್ಕಾಗಲ್ಲ. ಅದು ಹಿಸ್ಟ್ರಿ ತುಂಬ ಇದೆ, ಅದ್ರ ಬಗ್ಗೆ ಚಿಕ್ಕ ಚಿಕ್ಕದಾಗಿ ಹೇಳ್ತೀನಿ ನಿಮಗೆ. ಆ ಸೈಡ್ ಹೋಗ್ಬಿಟ್ಟು ಇವಾಗ ಒಂದು ಬಾವಿ ಇದೆ, ಆ ಬಾವಿ ನೋಡಿಕೊಂಡು ಅಲ್ಲೊಂದು ರೂಮ್ ಇದೆ, ಆ ರೂಮ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಹೇಳ್ದಲ್ಲ ವೀಡಿಯೋ ಸ್ಟಾರ್ಟಿಂಗು, ಇನ್ನೊಂದು ಪ್ಲೇಸ್ ಇದೆ, ಇನ್ನೊಂದು ಪ್ಲೇಸ್ ಇದೆ ಇದಕ್ಕೆ ಸಂಬಂಧಪಟ್ಟಿರೋದಂತ. ಸೊ ಇಲ್ಲಿ ನೋಡಿ, ನೀವು ಇನ್ ಕೇಸ್ ಏನಾದರೂ ಇಲ್ಲೇ ಸ್ಟೇ ಮಾಡೋಂಗಿದ್ರೆ ಅಲ್ಲೊಂದು ಗೌರ್ಮೆಂಟ್ ಕ್ವಾರ್ಟರ್ಸ್ ಇದೆ, ಪ್ಲಸ್ ಅಲ್ಲೊಂದು ಪಾರ್ಕು ಕೂಡ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಿರೋದೆ, ಆ ಕಡೆ ಹೋಗ್ಬೇಕು, ತೋರಿಸ್ತೀನಿ ಅದು ಒಂದು ವೀಡಿಯೋದಲ್ಲಿ. ಇದೊಂದು ಕೆಳಗಡೆ ಒಂದು ಇದೆಯಲ್ಲ, ಅದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕೆಳಗಡೆ ಇರೋದು ಜೈಲು, ಮೇಲೆ ಇರೋದು ಬಂದ್ಬಿಟ್ಟು ಈ ಮತ್ತಿನ ಬಂದೂಕಿನ ಪೌಡರ್ ರೆಡಿ ಮಾಡ್ತಾರಲ್ಲ ಆ ಪ್ಲೇಸ್ ಅಂತ ಹೇಳ್ತಾರೆ. ಸೊ ನಿಜನಾಗೂ ಅದು ಅಲ್ಲಿ ಮೆನ್ಷನ್ ಆಗಿಲ್ಲ ಬಟ್ ಇಲ್ಲವೋ ಇಲ್ಲಿ ಅವ್ರನ್ನ ಕೇಳಿದಾಗ ಆ ಥರ ಹೇಳಿದ್ರು. ಸೊ ಆ ರೂಮ್ ಬಂದ್ಬಿಟ್ಟು ಬಂದೂಕಿನ ಪೌಡರ್ನ ರೆಡಿ ಮಾಡೋ ರೂಮ್ ಅಂತ ಹೇಳ್ತಾರೆ. ಯಾರಾದರೂ ತಪ್ಪು ಮಾಡಿದಾಗ ಈ ಶಿಕ್ಷೆ ಕೊಡೋಕ್ಕೆ ಇಲ್ಲಿಂದ ತಲುಪಿಡ್ತಿದ್ರಂತೆ ಬಾವಿ ಒಳಗಡೆ. ನೋಡ್ತಿದ್ರ ಬಾವಿ ಎಷ್ಟು ಕೆಳಗಡೆ ಇದೆ, ಈವಾಗಲೂ ಭಯ ಆಗುತ್ತೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ. ಬನ್ನಿ ಹೋಗೋಣ, ಬನ್ನಿ ಮೇಲೆ ಹೋಗೋಣ. ನೋಡಿದ್ರ ಸ್ವಾಮಿ
ಆಗಿನ ಕಾಲದಲ್ಲಿರೋ ನಾವು ದೇವಸ್ಥಾನದಲ್ಲಿದ್ದೀವಿ. ಸೊ ಯಾವ ದೇವ್ರ ಅಂತ ಗೊತ್ತಿಲ್ಲ. ಸ್ವಲ್ಪ ಮೇಲೆ ಒಳಗಡೆ ಹೋಗ್ಬೋದಾ ಬೇಡ ಗೊತ್ತಿಲ್ಲ, ಹೋಗೋಣ. ಪ್ರತಿಯೊಂದು ದೇವಸ್ಥಾನ ಮುಂದೆ ಈ ಥರ ಒಂದು ಒಂದು ಬಂಡೆನ ಇಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು ಅದು ಬ್ರೇಕ್ ಆಗಿಬಿಟ್ಟಿದೆ, ಕಲ್ಲೇ ಬ್ರೇಕ್ ಆಗಿಬಿಟ್ಟಿದೆ, ಅದಕ್ಕೆ ಅಲ್ಲಿಂದ ತೆಗೆದ್ಬಿಟ್ಟು ಸ್ವಲ್ಪ ಮುಂದೆ ಇಟ್ಟಿದ್ದಾರೆ ನೋಡಿ. ಸೊ ತೋರಿಸ್ತೀನಿ ನೋಡಿ, ಇದೊಂದೇ ದಾರಿ ಇರೋದು ಇದ್ರೊಳಗಡೆ. ಸೊ ಇದೇನಾದರೂ ಕ್ಲೋಸ್ ಮಾಡಿಬಿಟ್ರೆ ಸೊ ಒಳಗಡೆ ಗಾಳಿ ಕೂಡ ಬರಲ್ಲ. ಸೊ ಸ್ವಲ್ಪ ಸ್ವಲ್ಪ ಇದೆ, ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಆ್ಯಕ್ಚುಲಿ ಆಗಿನ ಕಾಲದಲ್ಲಿ. ಇವಾಗ ಯಾರು ಆಗ್ತಾರೋ ನೋಡಿ, ಇದೊಂದು ಕ್ಲೋಸ್ ಮಾಡಿಬಿಟ್ರೆ ಒಳಗಡೆ ಗಾಳಿ ಕೂಡ ಹೋಗಲ್ಲ ಅಂತ ಹೇಳಿದ್ರು. ಚೆನ್ನಾಗಿದೆಯಲ್ಲ ಜೈಲ್. ಸ್ವಲ್ಪ ಎಲ್ಲ ಈಗ ನೋಡಿ, ನೀವು ಎಕ್ಸ್ಪೆಕ್ಟ್ ಮಾಡಿ. ಕ್ರಿಸ್ತ ಶಕ 1350 ಅಂದರೆ ಎಷ್ಟು ವರ್ಷ, ಈಗಲೂ ಕೂಡ ಹಂಗೆ ಇದೆ, ಅರ್ಥ ಮಾಡ್ಕೊಳ್ಳಿ. ಆಗಿನ ಕಾಲದ ಶೈಲಿ ಆಗಲಿ, ಕಟ್ಟಡ ಆಗಲಿ. ಸೊ ಇವಾಗೆಲ್ಲ ಸೊ ನೋಡಿದ್ರ ಮೂರು ಕೋಟೆ, ಇಲ್ಲೊಂದು ಅಲ್ಲೊಂದು ಅಲ್ಲೊಂದು, ಮೂರು ಕೋಟಿನ ಬೆಟ್ಟ. ಸೊ ನೋಡಿ ದೇವಸ್ಥಾನ, ಆವಾಗ ಹೋಗಿದ್ವಲ್ಲ ದೇವಸ್ಥಾನ. ದೇವಸ್ಥಾನ ಈ ವಿಡಿಯೋ ಇಷ್ಟ ಆಗಿರ್ಬೋದು ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ನೋಡಿ ವಿಡಿಯೋ ಹಂಗಿದೆ ಅಂತ. ಸೊ ತುಂಬ ಧನ್ಯವಾದಗಳು ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ.